ಕಲ್ಲೋಳ್ಕರ್ ಪ್ರತಿಷ್ಠಾನ ವತಿಯಿಂದ ಕುರ್ಚಿ ಹಾಗೂ ರಾಯಬಾಗ್ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬಡ ಜನರಿಗೆ ಆಹಾರ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಎಂದು ಯುವ ಮುಖಂಡ ಮಹೇಶ್ ತಮ್ಮನವರು ಹೇಳಿದರು. ಅವರು ತಾಲೂಕಿನ ಜೈನಾಪುರ್, ತೋರ್ನಳ್ಳಿ ಮುಂತಾದ ಗ್ರಾಮಗಳಲ್ಲಿ ಆಹಾರದ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಕೊರೋನಾ ಸೋಂಕಿನ ಪರಿಣಾಮ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾಡಿರುವುದರಿಂದ ಬಡ ಜನರಿಗೆ ತೀವ್ರ ತೊಂದರೆಯಾಗಿದೆ. ಹೀಗಾಗಿ ಬಡ ಜನರಿಗೆ ಅನುಕೂಲವಾಗಲು ಕಲ್ಲೋಳ್ಕರ್ ಪ್ರತಿಷ್ಠಾನ ವತಿಯಿಂದ ದಿನಸಿ ಆಹಾರದ ಕಿಟ್ ನೀಡುವ ಜವಾಬ್ದಾರಿ ಹೊತ್ತುಕೊಂಡಿದೆ ಎಂದರು. ಕಳೆದ ವರ್ಷದ ಪ್ರವಾಹ ಸಂದರ್ಭದಲ್ಲಿ ಕುಡುಚಿ ಹಾಗೂ ರಾಯಬಾಗ್ ನದಿ ತೀರದ ಜನರಿಗೆ ಸಹಾಯ ಸಹಕಾರ ಮಾಡಲಾಗಿದೆ. ಈಗ ಕೊರೋನಾ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ತಾಲೂಕಿನ ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲಿ ಕಿಟ್ ನೀಡಲಾಗುತ್ತಿದೆ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೊರೋನಾ ನಿಯಂತ್ರಿಸಲು ಪ್ರಯತ್ನ ಮಾಡಬೇಕೆಂದು ತಿಳಿ ಹೇಳಿದರು. ಸುಮಾರು 2 ತಿಂಗಳಿಂದ ನಾವು ಈ ಒಂದು ಬಡವರಿಗೆ ಏನು ನಾವು ದಿನಸಿ ಕೊಡ್ಬೇಕಂತ ಹೇಳಿ ಏನು ಸ್ಟಾರ್ಟ್ ಮಾಡಿದೀವಲ್ಲ 2 ತಿಂಗಳ ಹಿಂದಗಡೆಯಿಂದ, ಸುಮಾರು ನಾವು ಕುರ್ಚಿ ಮತಕ್ಷೇತ್ರ ಮತ್ತು ರಾಯಬಾಗ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಕೊಡುವಂಥ ವಿಚಾರ ಇಟ್ಟುಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ 2 ತಿಂಗಳ ಹಿಂದಗಡೆ. ಇವತ್ತು ಕುರ್ಚಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ನಾವು ಮುಟ್ಟಿಸಿದ್ದೀವಿ. ಈಗ ರಾಯಬಾಗ್ ಮತಕ್ಷೇತ್ರದಲ್ಲಿ 4 ZP ಮಾಡಿದ್ದೀವಿ. ನಸ್ಲಾಪುರ್ ZP, ಸವದತ್ತಿ ZP, ರಾಯಬಾಗ್ ಗ್ರಾಮೀಣ್, ಬೆಂಡವಾಡ ಎಲ್ಲ ಕೊಟ್ಟಿದ್ದೀವಿ. ಇವತ್ತು ಚಿಕ್ಕೋಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು 2 ಹಳ್ಳಿಗಳು, 2 ಜಿಲ್ಲಾ ಪಂಚಾಯತಿ, ನಾಗರ ಮುನ್ನೋಳ್ಳಿ ಮತ್ತು ಕರೋಶಿ. ಇವತ್ತು ಕರೋಶಿದಿಂದ ಕರೋಶಿಗೆ ಬಂದು ಜೈನಾಪುರದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗತ್ತೆ ಬಡ ಜನರಿಗೆ ಕೊಡುವಂಥ ಇದನ್ನು ಮಾಡಿಕೊಂಡು ನಾವು ಇವತ್ತು ಎಲ್ಲ ಲೀಡರ್ಸ್ ಮುಖಾಂತರ ಕಾಂಗ್ರೆಸ್ ಪಕ್ಷದಿಂದ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಈಗ ಕೊಡೋಕೆ ಭಾಳ ಲೇಟ್ ಐತಿ ಅನಿಸ್ತೀಯ? ಯಾಕಂದ್ರೆ ಭಾಳಷ್ಟು ಜನ ಹೋದರು. 2 ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ 85 ಹಳ್ಳಿಗಳಲ್ಲ 85 ಹಳ್ಳಿಗಳಿಗೆ ನಾವು ಒಂದು ವ್ಯವಸ್ಥಿತವಾಗಿ ಕೊಡಬೇಕಂಥೇಳಿ ಕಾರ್ಡ್ ಮಾಡಿ, ಒಂದು ಕಾರ್ಡ್ ಮುಖಾಂತರ ಬಡವ್ರ ಮನೆಗೆ ಹೋಗಿ ಬಡವ್ರ ನಮ್ಮ ಕಡೆ ಒಂದು ಏನೋ ಒಂದು ವ್ಯವಸ್ಥಿತವಾಗಿ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗೈತೆ ನಮ್ಗೆ.